Lakshmi Baramma, Baramma, Lakshmi Baramma. ಯಾಕೆ ಈ ರೀತಿ ಮಾಡಿದ್ರು ಚಿಕ್ಕಪ್ಪ? ಬೇರೆ ಕಡೆ ನೋಡು ಗೊಂಬೆ, ಈ ಮನೆಯಲ್ಲಿ ಇನ್ನೊಂದು ಜಗಳ ನಡೆಯೋದು ನನ್ಗೆ ಇಷ್ಟ ಇಲ್ಲ. ಮನೆ ಅಂದ್ಮೇಲೆ ಮನೆಯಲ್ಲಿರೋರೆಲ್ಲ ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಯಾರ ಜೊತೆ ಜಗಳ ಮಾಡ್ಬೇಕು, ಯಾರ ಮನ್ಸನ್ನ ನೋಯಿಸ್ಬೇಕು ಅನ್ನೋ ಹತ್ರ ನಡ್ಕೋಬಾರ್ದು. ಏನ್ ನಿಮ್ ಮಾತಿನ ಅರ್ಥ? ನಾನು ಈ ಮನೆ ನೆಮ್ಮದಿನ ಹಾಳು ಮಾಡ್ತಿದ್ದೀನ, ನಾನು ನಿಮ್ಮೆಲ್ಲರ ಸಂತೋಷನ ಕಿತ್ಕೊಳ್ತಿದ್ದೀನ. ನೀವೆಲ್ಲ ನನ್ನ ವಿಲನ್ ತರ ನೋಡ್ತಿದ್ದೀರ. ವಿಲನ್ ನೀನಲ್ಲ ಗೊಂಬೆ, ಬೇರೆಯವ್ರು ಇದ್ದಾರೆ. ರಂಜಿತ್ ನೋಡು, ಏಯ್ ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ್ವೆ. ಇಷ್ಟಕ್ಕೆಲ್ಲ ಕಾರಣ ನೀನೇನೋದು ನಮ್ಗೆಲ್ರಿಗೂ ಗೊತ್ತು. ಅಲ್ಲ ಅಕ್ಕ, ಅದು ಮಾತಾಡ್ಬೇಡ ಅಂತ ಹೇಳಿ ಆಗಿದೆ, ಮತ್ತ್ಯಾಕೆ ಮಾತಾಡ್ತೀಯ? ನೀವೆಲ್ಲ ಯಾಕೆ ಚಿಕ್ಕಿಗೆ ಬೈತಿದ್ದೀರ? ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ. ಇದು ನನ್ನ ನನ್ನ ತಂಗಿಗೆ ಸಂಬಂಧಪಟ್ಟ ವಿಷಯ. ಅವ್ರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೆ. ಅವ್ರು ಹೇಳ್ಕೊಟ್ಟು ನನ್ನ ತಂಗಿ ಜೀವನ ಸರಿ ಮಾಡಕ್ಕೆ ಯೋಚನೆ ಮಾಡಷ್ಟು ದಡ್ಡಿ ನಾನೇನಲ್ಲ. ಈ ಮನೇಲಿ ಎಲ್ಲರೂ ತುಂಬಾ ಮುಂದುವರೆದಿದ್ದಾರೆ, ಈಗಿನ ಜನರೇಷನ್ಗೆ ಅಪ್ಗ್ರೇಡ್ ಆಗಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಸೀರಿಯಸ್ಲಿ, ಸಿಕ್ಕಿ ಬಿಟ್ರೆ ಯಾರು ಅಪ್ಗ್ರೇಡ್ ಆಗಿಲ್ಲ, ಎಲ್ಲರೂ ಹಳೆ ಕಾಲದ ತರನೇ ಯೋಚನೆ ಮಾಡ್ತಿದ್ದೀರ. ಅಪ್ಪ ಹಾಕಿದ ಆಲದ ಮರದಲ್ಲ ನೇತಾಡ್ಬೇಕು ಅನ್ನೋ ಮೆಂಟಾಲಿಟಿಯಿಂದ ಆಚೆ ನನ್ ಜೀವನ ಬೇಡ. ನಿನ್ ಜೀವನ ಎಷ್ಟು ಚೆನ್ನಾಗಿದೆ, ನೀನ್ ಎಷ್ಟು ಖುಷಿಯಾಗಿದ್ಯಾ, ನೀನ್ ಹೀಗೆ ಇದ್ರೆ ನಿನ್ ಭವಿಷ್ಯ ಎಷ್ಟು ಚೆನ್ನಾಗಿರತ್ತೆ ಅನ್ನೋದು ನನಗ್ ಗೊತ್ತು. ಅತ್ತೆ ಮಾವ, ನೀವು ಬೇಜಾರು ಮಾಡ್ಕೊಳ್ಬೇಡಿ, ಇವೆಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ಸರಿ ಹೋದಾಗೆ ಅತ್ತೆ, ನನ್ನ ಮಗಳು ತಲೆಗೇರಿರೋ ಭೂತ ಬಿಟ್ಟು ಹೋಗೋವರೆಗೂ ಇದ್ಯಾವುದು ಸರಿ ಹೋಗಲ್ಲ. ಛೇ, ಯಾಕಾಗಿ ಹೇಳ್ತೀಯ ಕಲ್ಪನಾ? ಗೊಂಬೆ ಏನು ಹಠ ಸಾಧಿಸ್ತಾ ಇದ್ದಾಳ, ಅವಳು ಮಾಡ್ತಾ ಇರೋದು ಚಿನ್ನ ಮೇಲಿನ ಕಾಳಜಿಗೆ. ಯಾವ್ದತ್ತೆ ಕಾಳಜಿ? ತಂಗಿ ಮೇಲೆ ಇರೋಂತ ಕಾಳಜಿ, ತನ್ನ ತಂಗಿ ಬದುಕು ಸರಿ ಹೋಗ್ಲಿ ಅಂತ ಗೊಂಬೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಷ್ಟೇ. ತಂಗಿ ಮೇಲೆ ಪ್ರೀತಿ ಕಾಳಜಿ ಇದ್ರೆ ಅವಳ ಪ್ರೀತಿಯಿಂದ ನೋಡ್ಕೋಬೇಕು, ಅವಳು ಕಣ್ಣೀರ್ ಹಾಕ್ಸೋದಲ್ಲ. ಗೊಂಬೆ ಅವಳನ್ನ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಿರೋದಲ್ವಾ?
ಸಾಕು ಅತ್ಗೆ. ನಾನು ಒಂಟಿಯಾಗಿರ್ಬೇಕು, ದಯವಿಟ್ಟು ಇಲ್ಲಿಂದ ಹೊರಟೋಗು. ಚಿನ್ನು ಪ್ಲೀಸ್. ಚಿಕ್ಕಪ್ಪ ಅಳ್ಸಾಕದ್ರಲ್ಲ, ಅದನ್ನ ಮತ್ತೆ ಮಾಡಿದ್ರೆ ನಿಂಗೆ ಖುಷಿ ಆಗುತ್ತಾ? ಏನಂದೆ? ಅದೇ ಅಕ್ಕ, ಚಿಕ್ಕಪ್ಪ ಅಳ್ಸಾಕಿದಾರಲ್ಲ, ಅದನ್ನ ಮತ್ತೆ ಮಾಡಿದ್ರೆ ನಿನಗೆ ಖುಷಿ ಆಗತ್ತಾ? ನೀನ್ ಖುಷಿಯಾಗಿರ್ತೀಯ ಅಂದ್ರೆ ಅದನ್ನ ಮಾಡು. ಹೀಗ ಒಂಟಿಯಾಗಿರ್ತೀನಿ, ಎಲ್ಲರಿಂದ ದೂರ ಆಗ್ತೀನಿ ಅಂತ ಮಾತ್ರ ಹೇಳ್ಬೇಡ್ವೆ. ತುಂಬಾ ಕಷ್ಟಪಟ್ಟ್ಮೇಲೆ ಈ ದಿನ ನಾವು ನೋಡ್ತಾ ಇದ್ದೀವಿ. ತುಂಬಾ ಕಷ್ಟಪಟ್ಟ್ಮೇಲೆ ಈ ಕುಟುಂಬ ಜೊತೆ ಒಂದಾಗಿದ್ಯಾ? ನೀನ್ ದೂರ ಹೋಗೋದು ನನ್ಗಿಷ್ಟ ಇಲ್ಲ ಕಣೆ. ಹೊಸ ಐಡಿ ಮಾಡು, ಬೇರೆ ಬೇರೆ ತರ ಫೋಟೋ ತೆಗಿ. ಫೋಟೋಗೆ ನೀನ್ ಹೆಂಗ್ ನಿಂತ್ಕೊ ಅಂತ ಹೇಳ್ತೀಯೋ ನಾನ್ ಹಂಗೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊತೀನಿ. ನನ್ ಜೀವ ನೀನು, ನನ್ ಮುದ್ದು ತಂಗಿ. ನೀನು ಅಷ್ಟೆ, ನನ್ ಜೀವ, ನನ್ ಮುದ್ದು ಅಕ್ಕ. ಚಿನ್ನು, ನಾನ್ ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಕೂಡ ಐಡಿ ಕ್ರಿಯೇಟ್ ಮಾಡೋದಕ್ಕೆ ಒಪ್ಕೊಂಬಿಟ್ಟಿಯಲ್ಲ. ಯಾಕೆ? ಯಾಕೆಂದ್ರೆ ಈ ನನ್ ಮುದ್ದು ಗೊಂಬೆ ಅಕ್ಕನ ಮುಖದಲ್ಲಿ ಯಾವಾಗ್ಲೂ ನಗು ಇರ್ಬೇಕು, ಅದಕ್ಕೆ. ಹಲೋ, ಡಾಕ್ಟರ್ ಪ್ರಯಾಗಿದ್ದಾರಾ? ಅದೇ ಮದುವೆ ಮನೆ ಡಾಟ್ ಕಾಮ್ ಅಲ್ಲಿ ಪ್ರಪೋಸಲ್ ಕಳಿಸಿದ್ರಲ್ಲ ಅವರು. ಹಲೋ ಹಲೋ, ನನ್ನ ಮಾತು ಕೇಳಿ ಒಂದು ನಿಮಿಷ. ಹಲೋ, ಛೇ, ಅಕೌಂಟ್ ಡಿಲೀಟ್ ಮಾಡಿದ್ರೆ ಹುಡುಗಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಅರ್ಥ. ಈ ರಂಜಿತ್ ಮಾಡಿದ ಕೆಲಸದಿಂದ ಎಂತೆಂಥ ಒಳ್ಳೊಳ್ಳೆ ಪ್ರಪೋಸಲ್ಸ್ಗಳನ್ನ ಮಿಸ್ ಮಾಡ್ಕೋಬೇಕಾಯ್ತು. ಎರಡು ಪ್ರೊಫೈಲ್ಗಳನ್ನ ಸೇವ್ ಮಾಡಿಟ್ಕೊಂಡಿದ್ದೆ, ಅದು ಡಿಲೀಟ್ ಆಯ್ತು. ಏನಂದೆ? ತಿಪ್ಪುರ್ಲಾಗ ಹಾಕಿದ್ರು ನಾನ್ ಗೆಲ್ಲಲ್ಲ ಅಂದೆ. ಈಗೇನಾಯ್ತು? ನಾನ್ ಹೇಳ್ದೆ ತಾನೆ, ಹಿಸ್ಟ್ರಿ ಬರೆಯೋದು ನಾನೇ ಅಂತ. ಏ, ನೀನ್ ಮಾಡಿದ ಕೆಲ್ಸದಿಂದ ಚಿನ್ನಗೆ ಎಂತ ಅನ್ಯಾಯ ಆಯ್ತು ಗೊತ್ತೇನೋ? ಲೇಯ್, ಅನ್ಯಾಯ ಆಗ್ತಿಲ್ವೇ? ಆಗ್ತಿರೋ ಅನ್ಯಾಯನ ತಡೆದೆ. ಏನೋ ತಡೆದಿದ್ದು? ಚಿನ್ನು ಜೀನನ ಸರ್ವನಾಶ ಮಾಡ್ಬಿಟ್ಟೆ ನೀನು. ಬೇಬಿ, ಸರ್ವನಾಶ ಮಾಡಕ್ ಹೊರಟಿದ್ದ ನಿನ್ನಂತ ಪಾಪಿಯಿಂದ ಈ ಮನೇಲ ರಕ್ಷಣೆ ಮಾಡಿದ್ದೀನಿ. ರಂಜಿತ್, ಸೌಂಡ್ ಅಂದ್ರೆ ನಂಗಾಗಲ್ಲ. ಕಮಾನ್ ಕಮಾನ್ ಕಮಾನ್, ಕಮ್ ಡೌನ್ ಕಮ್ ಡೌನ್ ಕಮ್ ಡೌನ್. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಸ್ಟಾಪ್ ಇಟ್. ಏನಾಗಿದೆ ನಿಮ್ಮಿಬ್ಬರಿಗೆ? ಇದನ್ನ ನಿಮ್ ಮನೆ ಅನ್ಕೊಂಡಿದ್ರ ಅಥವಾ ಮಾರ್ಕೆಟ್ ಅನ್ಕೊಂಡಿದ್ರ? ಚಂದು ಮಾಮಾ, ಪ್ಲೀಸ್ ನೀ ಸ್ವಲ್ಪ ಸುಮ್ಮನೆ. ಈಗ ಆಲ್ರೆಡಿ ಅವರಿಬ್ರು ಕಿತ್ತಾಡಿ ಮನೆಯವ್ರ ಮನಸ್ಸನ್ನ ಹಾಳು ಮಾಡಿದಾಳೆ. ಈಗ ನೀ ಇಬ್ರು ಕಿತ್ತಾಡಿ ಮನೆಯವ್ರ ಮನಸ್ಸನ್ನ ಮತ್ತಷ್ಟು ನೋಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಚಂದು, ಇದಕ್ಕೆಲ್ಲ ಇವಳೇ ಕಾರಣ. ಮನೆ ಹಾಳಿನ ಮನೇಲಿ ಇಟ್ಕೊಂಡು ತಪ್ಪು ಮಾಡಿದ್ವಿ. ಏ ರಂಜಿತ್, ಸಾಕು, ಮುಚ್ಚು ಬಾಯ್. ನನ್ನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಐ ಸೆಡ್ ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ಇಟ್. ನೀವಿಬ್ರು ಜಗಳ ನೋಡಿ ನೋಡಿ ನನಗೆ ಸಾಕಾಗೋಗಿದೆ. ಚಂದು, ನನ್ನ ಗೊಂಬೆಗೆ ಮಾತಾಡ್ಬೇಡಿ. ಶ್ರುತಿ ಚಿನ್ನು ವಿಷಯನ ಅವರಿಬ್ರೆ ಸಾರ್ಟ್ ಔಟ್ ಮಾಡ್ಕೋತಾರೆ, ಇದು ಅವರಿಬ್ರ ಸಮಸ್ಯೆ. ನೋಡಿ, ಇದ್ರ ಮಧ್ಯೆ ನೀವ್ ಇಂಟರ್ಫಿಯರ್ ಆಗಿ ಕಡ್ಡಿನ ಗುಡ್ಡ ಮಾಡೋದಕ್ಕೆ ಹೋಗ್ಬೇಡಿ ಪ್ಲೀಸ್. ಅವರಿಬ್ರು ಜಗಳ ಆಡಿದರೆ ಸರಿ ಹೋಗ್ತಾರೆ, ಇದು ಅವರಿಬ್ರು ಬಿಟ್ಟಿದ್ದು.
ಈ ಮನೆ ಒಬ್ಬ ಮಗಳನ್ನ ಕಳ್ಕೊಳ್ಳೋದಂತೂ ಖಂಡಿತ. ಇಷ್ಟು ದಿವಸಕ್ಕೆ ಇವಳು ಒಂದು ಒಳ್ಳೆ ಮಾತು ಹೇಳಿದ್ಲು. ಇವಳ ಮಾತಲ್ಲಿ ಸರಿ ಇದೆ ಅಂತ ನನಗೂ ಅನ್ನಿಸ್ತು. ಮನೆಯವರೆಲ್ಲ ಕೂತು ನಿರ್ಧಾರ ಮಾಡಬೇಕು. ನೋಡು ಚಿನ್ನು, ನೀನು ಹೀಗೆ ಪ್ರೀತಿ ತೋರಿಸ್ತಿದ್ಯಾ ಮುದ್ದು ಮಾಡ್ತಿದ್ಯಾ ಅಂತ ನಾನೇನು ಕರ್ಕೋಗ್ಬಿಡೋದಿಲ್ಲ. ನನ್ನ ಕೆಲಸನ ನಾನು ಸ್ಟಾಪ್ ಮಾಡೋದಿಲ್ಲ. ಒಂದು ಒಳ್ಳೆ ಹುಡುಗ ನೋಡ್ತೀನಿ, ಅವನ ಜೊತೆಗೆ ನನ್ನ ಮದುವೆ ಮಾಡಿಸ್ತೀನಿ. ನಾನು ಅಷ್ಟೆ, ಐ ಡಿ ಕ್ರಿಯೇಟ್ ಮಾಡು ಅಂತ ಹೇಳಿದ ತಕ್ಷಣ ಮದುವೆ ಆಗ್ತೀನಿ ಅಂತಲ್ಲ. ಅಂದ್ರೆ ನೀನು ಒಪ್ಪಿಗೆ ಕೊಟ್ಟಿದ್ದು ಬರೀ ಐ ಡಿ ಕ್ರಿಯೇಟ್ ಮಾಡೋದಕ್ಕೆ, ಮದುವೆ ಆಗೋದಕ್ಕಲ್ವಾ? ಎರಡಕ್ಕೂ ಅಲ್ಲ. ನಿನ್ನ ಮುಖದಲ್ಲಿ ಸಂತೋಷ ನೋಡೋದಕ್ಕೆ, ನೀನು ಮನೆಯವ್ರ ಜೊತೆ ಸೇರ್ಬೇಕು ಅನ್ನೋದಕ್ಕೆ. ಆದ್ರೆ ಮದುವೆ ಅನ್ನೋ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ನೋಡೋಣ, ನಿನ್ನ ನಿರ್ಧಾರ ಬದಲಾಯಿಸೋವರೆಗೂ ನನ್ನ ನಿರ್ಧಾರ ಬದಲಾಗೋದಿಲ್ಲ. ಆದ್ರೆ ಒಂದು ವಿಷಯ ತಿಳ್ಕೊಚಿನಿ, ನಾನು ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀನಿ ಅಂದ್ರೆ ಅದು ನಿನ್ನ ಒಳ್ಳೇದಕ್ಕೋಸ್ಕರ, ನಿನ್ನ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ಒಂದು ಸಲ ನೀನ್ ಹಠ ಬಿಟ್ಟು ನನ್ನ ಪ್ರಕಾರ ನಿನ್ ಮದ್ವೆ ಆಗು. ನಿನ್ ಲೈಫ್ ತುಂಬಾ ಚೆನ್ನಾಗಿರತ್ತೆ ಕಣೆ, ನೀನ್ ತುಂಬಾ ಖುಷಿಯಾಗಿರ್ತೀಯ. ಇಂಥ ಒಳ್ಳೆ ಜೀವನ ನಾನು ಮಿಸ್ ಮಾಡ್ಕೊಳ್ತೀನಲ್ಲ ಅಂತ ನೀನು ನನಗೆ ಬಂದು ಹೇಳ್ತೀಯ? ಆ ನಂಬಿಕೆ ನನಗಿದೆ. ಇಲ್ಲ ಕಣೆ, ಈಗಿರೋ ಜೀವನಕ್ಕಿಂತ ನನಗೆ ಸುಖವ ಜೀವನ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಐಮ್ ಸಾರಿ, ನೀವು ಮಾತಾಡಿ. ನಿಂತ್ಕೋ. ನಾನು ಒಂಟಿಯಾಗಿರ್ಬೇಕು, ಯಾರು ಬರಬೇಡಿ ಅಂತ ಹೇಳಿದೆ ತಾನೆ, ಯಾಕೆ ಬಂದೆ? ನೀನಾಗ ಹೇಳಿದೆ ಅಂತ ನಿನ್ನ ಒಂಟಿಯಾಗಿರೋದಕ್ಕೆ ನಾನು ನಿಂಗೆ ತಾಳಿ ಕಟ್ಟಿದ್ದು. ನನಗೆ ಸಮಾಧಾನ ಮಾಡೋದಕ್ಕೆ ಬಂದ್ಯ? ನೋಡಿದ್ಯಾ, ಗಂಡ ಅಂದ್ರೆ ಹೀಗಿರ್ಬೇಕು. ಹೆಂಡತಿ ನೊಂದ್ಕೊಂಡ್ರೆ ಒಂದು ಹನಿ ಕಣ್ಣೀರು ಹಾಕಿದ್ರೆ ಗಂಡ ಚಡಪಡಿಸ್ತಿರ್ಬೇಕು. ಹೆಂಡತಿನ ಸಮಾಧಾನ ಮಾಡೋದಕ್ಕೆ ಓಡೋಡ್ ಬರ್ಬೇಕು. ಇಂಥವ್ರನ್ನ ಗಂಡ ಅಂತ ಕರೀತಾರೆ. ಇವನ್ ಕಟ್ಟಿರೋ ತಾಳಿಗೆ ಬೆಲೆ ಕೊಡ್ಬೇಕು. ಇಷ್ಟು ವರ್ಷ ಆದ್ರೂ ನಿನ್ ಕಣ್ಣೀರಿಗೆ ಬೆಲೆ ಕೊಡ್ದಿರೋನು ಅವನು ಎಂತ ಗಂಡನೇ? ಇದೆಲ್ಲ ಒಂದು ತಾಳಿನ. ನೋಡು, ನಿಮ್ಮಿಬ್ರು ನಾನು ತುಂಬಾ ಇಷ್ಟಪಡ್ತೀನಿ, ತುಂಬಾ ಪ್ರೀತಿಸ್ತೀನಿ. ನಿಮ್ಮಿಬ್ರಿಗೂ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಕೊಡ್ತಿದ್ದೀನಿ. ನಾನೆಂತ ಸಂಕಟದಲ್ಲಿದ್ದೀನಿ ಅಂತ ಅರ್ಥ ಮಾಡ್ಕೋ. ನನಗೆ ನಂಬಿಕೆ ಇದೆ ಕಣ, ಇವತ್ತಿನ ದಿನ ಮನೆಯವರೆಲ್ಲರೂ ನನ್ನ ವಿರುದ್ಧ ನಿಂತಿದ್ದಾರೆ. ನಾನು ಮಾಡ್ತಿರೋ ಪ್ರಯತ್ನದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಆದರೆ ಒಂದಲ್ಲ ಒಂದಿನ ನಾನು ಮಾಡ್ತಿರೋ ಪ್ರಯತ್ನದ ಬಗ್ಗೆ ಅವ್ರಿಗೆ ನಂಬಿಕೆ ಬರುತ್ತೆ, ನಾನು ಮಾಡ್ತಿರೋದು ಸರಿ ಅಂತ ಅವ್ರಿಗೆ ಗೊತ್ತಾಗತ್ತೆ. ಆಗ ಎಲ್ಲರೂ ಸೇರಿಕೊಂಡು ನಿನ್ನ ಮದುವೆನ ಧಾಮ್ ಧೂಮ್ ಅಂತ ಮಾಡ್ತೀವಿ. ಯಾಕಂದರೆ ನೀನು ಬರೀ ನನ್ನ ತಂಗಿ ಅಲ್ಲ, ಈ ಮನೆ ಮಗಳು. ಸಿರಿ, ಇಷ್ಟೊಂದು ಗೊಂಬೆ ಇದೆಯಲ್ಲ, ನಿಮ್ಗೆ ಯಾವ್ದು ಬೇಕಿಟ್ಕೋ, ಬಾಕಿ ಗೊಂಬೆ ಕೊಡು ಚಿನ್ನ. ಸಿರಿ, ವಾಟ್ ಇಸ್ ದಿಸ್? ದೊಡ್ಡವ್ರಿಗೆ ಎದು ತಕೊಡೋ ಹಾಗಾಗಿದೆ ನೀನು? ವಾಟ್ ಇಸ್ ದಿಸ್? ನಾನೇನು ಮಾತಾಡಿಲ್ಲ, ಇನ್ನೊಂದು ಗೊಂಬೆ ಅಂತ ಹೇಳ್ದೆ. ಸಿರಿ, ತೆನ್ನೆ ಮೇಲೆ ಎರಡು ಕೊಡ್ತೀನಿ.
ಇಬ್ರು ಆಗ್ಲಿಂತಾನೆ ಟಾಯ್ ತಿಂದಿರೋದು, ನೀನ್ ಒಬ್ಳಿಗೆ ಅಲ್ಲ. ಯಾಕೋ ಇತ್ತೀಚೆಗೆ ನಿನ್ ಮೇಲೆ ಕಂಪ್ಲೇಂಟ್ ಜಾಸ್ತಿ ಆಗ್ತಿದೆ, ಇಷ್ಟೊಂದ್ ಹಠ ಒಳ್ಳೇದಲ್ಲ ಸರಿ. ಐ ಸೆಡ್ ಶಟ್ ಅಪ್. ಯಾಕಪ್ಪ ಮಗು ಮೇಲೆ ಹಾಗೆಲ್ಲ ರೇಗಾಡ್ತೀಯ? ಅದೇ ಮಾತನ್ನು ಪ್ರೀತಿಯಿಂದ ಹೇಳ್ಬೋದಿತ್ತಲ್ವಾ? ನೀವು ಪ್ರೀತಿಯಿಂದ ಹೇಳಿದ್ರಲ್ಲ, ಯಾಕೆ ನಿಮ್ಮ ಮಾತು ಕೇಳಲಿಲ್ಲ? ಚಿಕ್ಕ ಮಕ್ಕಳು ಹಠ ಮಾಡ್ತಾರೆ, ಅವ್ರು ನಾವು ಅರ್ಥ ಮಾಡಿಸ್ಬೇಕು ಚಂದು. ಒಂದೇ ವಿಷಯನ ಎಷ್ಟು ಸರಿ ಅರ್ಥ ಮಾಡಿಸೋದು? ಒಂದು ಸಾರಿ ಹೇಳಿದ್ರೆ ಅದನ್ನ ಕೇಳಿ ಅರ್ಥ ಮಾಡ್ಕೋಬೇಕು ಚಂದು. ಈ ಮಾತನ್ನ ಮಕ್ಕಳಿಗೆ ಹೇಳೋ ಬದಲು ಮನೆಯಲ್ಲಿ ಅಕ್ಕ ತಂಗಿ ಇಬ್ರು ಜಗಳ ಮಾಡ್ತಿದಾರಲ್ಲ, ಅವ್ರಿಗೂ ಹೇಳಿ ಮಾತನ್ನ. ಮದುವೆ ವಿಷಯ ಕಿತ್ತಾಡ್ಬೇಡಿ ಕಿತ್ತಾಡ್ಬಿಡಿ ಅಂತ ಹೇಳಿದ್ರು ಹಾವು ಮುಂಚಿ ತರ ಕಿತ್ತಾಡ್ತಿದಾರಲ್ಲ, ಅವ್ರಿಗೆ ಹೋಗಿ ಹೇಳಿ ಮಾತನ್ನ. ಇದಕ್ಕೆ ನಾನು ಏನೂ ಮಾತಾಡಲಿಲ್ಲ. ಒಂದ್ ಕ್ಷಣದಲ್ಲಿ ಕೋಪ ಮಾಡ್ಕೊಳ್ತಾರೆ, ಒಂದ್ ಸ್ವಲ್ಪ ಹೊತ್ತು ಹೋಗ್ತಿದ್ದ ಹಾಗೆ ತಾವೇ ಸರಿಯಾಗ್ಬಿಡ್ತಾರೆ. ಸುಮ್ಮನೆ ನಾವ್ ಯಾಕೆ ಮಾತಾಡಿ ಮನ್ಸಿಗೆ ನೋವು ಕೊಡ್ಬೇಕು ಅಂತ. ಆಮೇಲೆ ನನಗೆ ಗೊತ್ತಾಯ್ತು ಇವಳು ಯಾಕೆ ನಮ್ಮ ಮನೆಗೆ ಬಂದ್ಲು, ಇವಳು ಯಾಕೆ ನಮ್ಮ ಮನೇಲಿ ಇದ್ದಾಳೆ ಅಂತ. ಆ ದೇವ್ರೆ ನಮ್ಮ ಮನೆಗೆ ಕಳಿಸಿರೋ ದೇವತೆ ಕಣೆ ಇವಳು. ಇವಳು ನಮ್ಮ ಮನೆಯಿಂದ ಆಚೆ ಕಳಿಸಿದ್ರೆ ನಮ್ಮ ಮನೇಲಿ ನೆಮ್ಮದಿ ಅನ್ನೋದು ಉಳಿಯಲ್ಲ ಗೊಂಬೆ. ಇನ್ನೊಂದು ಮದ್ವೆ ಮಾಡ್ಬೇಕು ಅನ್ನೋ ಹಠದಿಂದ ಈ ದೇವತೆನ ಕಳ್ಕೋಬೇಡ ಗೊಂಬೆ. ಈ ಮನೇಲಿ ಯಾರಿಗೆ ಕಷ್ಟಗಳು ಬರ್ಲಿ ಎಲ್ಲಾ ಕಷ್ಟಗಳನ್ನೂ ತನ್ನ ತಲೆ ಮೇಲೆ ಹಾಕೋತಾಳೆ, ಎಲ್ರು ನೋವು ಸ್ಪಂದಿಸ್ತಾಳೆ, ಎಲ್ರಿಗೂ ಸಂತೋಷ ಕೊಡ್ತಾಳೆ. ಕಡೆ ನಿನ್ನ ವಿಷಯದಲ್ಲಂತೂ ತನ್ನ ಜೀವನೇ ತೇಯ್ತಾಳೆ, ನಿನಗೋಸ್ಕರ ಬದುಕ್ತಾ ಇದ್ದಾಳೆ ಕಡೆ. ಅಂತವಳ ಮನ್ಸನ್ನ ನೋಯಿಸ್ಬೇಡ ಗೊಂಬೆ. ಗೊಂಬೆ ಒಂದ್ಸಲ ನಿನ್ ಕಷ್ಟದ ದಿನಗಳನ್ನ ನೆನಪು ಮಾಡ್ಕೊಳೆ, ಒಂದ್ಸಲ ನಿನ್ ತಂಗಿ ನಿನಗೆ ಸಹಾಯ ಮಾಡಿರೋದನ್ನ ನೆನಪು ಮಾಡ್ಕೋ. ಆಗ್ಲಾದ್ರೂ ನಿನ್ ಗಂಟಿರೋ ಈ ಗೀಳು ಬಿಟ್ಟು ಹೋಗುತ್ತೆ ಕಡೆ. ನೋಡು ಗೊಂಬೆ, ನಾನ್ ನಿನ್ ತಾಯಿ ಆದ್ರೂ ಚಿಂತೆ ಇಲ್ಲ, ನಾನು ನಿನ್ ಕೈ ಮುಗ್ದು ಬೇಡ್ಕೋತೀನಿ. ಚಿನ್ನಗ್ ನೋವು ಕೊಡ್ಬೇಡ ಕಣೆ, ಚಿನ್ನಗ್ ನೋವು ಕೊಡ್ಬೇಡ. ನೋಡ್ಕಂದ, ಈ ಹೋರಾಟದಲ್ಲಿ ನಾವೆಲ್ಲ ನಿನ್ನ ಒಂಟಿಯಾಗಿ ಮಾಡ್ಬಿಟ್ವಿ ಅಂತ ಅನ್ಕೋಬೇಡ. ನನ್ನ ಸೊಸೆಗೆ ಎಲ್ಲರನ್ನೂ ಎದುರಿಸಿ ನಿಂತು ಗೆಲ್ಲೋ ಶಕ್ತಿ ಇದೆ ಅಂತ ನನಗೆ ಗೊತ್ತು.